ತೀರಾ ಜಾಸ್ತಿ ಆಗಿಬಿಟ್ಟು ಸ್ಟ್ರೆಸ್ ಲೆವೆಲ್ ರಮತರ ಆರ್ಥೈಟಿಸ್ ಬಂದ್ಬಿಡ್ತು ನನಗೆ ಕಾಯಿಲೆ ಬಂದ್ಬಿಡ್ತು ಇಷ್ಟು ಕೂಡ ನಾನು ಹೆಜ್ಜೆ ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ನಾವು ಒಂದು ಇಂಜೆಕ್ಷನ್ 1 ಲಕ್ಷ ರೂಪಾಯಿ ಅಂತ ಸ್ಟೀರಾಯ್ಡ್ ದೇಹ ನಮಗೆ ದೇವರು ಯಾವ ತರ ಸೃಷ್ಟಿ ಮಾಡಿದನಂದ್ರೆ ನೀವು ಏನಾದರೂ ಮಾಡ್ಕೊಂಡ್ರೇನೆ ಅದಕ್ಕೆ ಏನಾದರೂ ಆಗೋದು ಇಲ್ಲಂದ್ರೆ ಏನು ಆಗಲ್ಲ ಜಿಮ್ ಅಲ್ಲಿ ವರ್ಕ್ ಔಟ್ ಮಾಡ್ತಾ ಇದ್ರೆ ಅದು ನನ್ನ ಕಣ್ಣೀರ್ ಯಾವುದು ನಂದು ಬೆವರು ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ ಏನಾದರೂ ಆಗಲಿ ಏನಾದರೂ ಕಾಯಿಲೆ ಬರಲಿ ಆ ತರ ದುಃಖ ಆಗಲಿ ಅದು ಇದೆ ಅಂತ ಆದ್ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೇನೆ ಅದು ಬೆಳೆಯೋದು ಜಾಸ್ತಿ ಒಂದು ಆಸೆ ಇತ್ತು ಅದು ಇಲ್ಲ ಐಎಎಸ್ ನಾನು ಮಾಡಲೇಬೇಕು ಎಕ್ಸಾಮ್ ಕೂತ್ಕೊಳ್ಬೇಕು ಅಂತ ಮಾಡಿದೆ ಅವಾಗಲೂ ಜಿಮ್ಗೆ ಹೋಗ್ತಾ ಇದ್ದೆ ಅಂದ್ರೆ ಆ ಕಾಲದಿಂದ 4 ಗಂಟೆಗೆ ಎದ್ದೋಳೋದು ಅಭ್ಯಾಸ ಇತ್ತು 5 ವರೆಗೆ ಜಿಮ್ ಅಲ್ಲಿ ಇರ್ತಾ ಇದ್ದೆ ಡೈಲಿ ತುಂಬಾ ವರ್ಕೌಟ್ ಮಾಡ್ತಾ ಇದ್ದೆ ಬಟ್ ನನಗೆ ಒಂದು ಪರ್ಸನಲ್ ಟ್ರೈನರ್ ತಗೊಳ್ಳೋಷ್ಟು ಶಕ್ತಿ ಇರಲಿಲ್ಲ ನನಗೆ ಯಾಕಂದ್ರೆ ತುಂಬಾ ಚಾರ್ಜ್ ಮಾಡ್ತಾರೆ ಪರ್ಸನಲ್ ಟ್ರೈನರ್ಸ್ ಅಷ್ಟು ದುಡ್ಡು ಕೊಟ್ಟು ಅವರತ್ರ ಟ್ರೈನಿಂಗ್ ತಗೊಳ್ಳೋದು ಅಷ್ಟು ಶಕ್ತಿ ಇರಲಿಲ್ಲ ಅವಾಗಿಂದನೂ ಇಲ್ಲಿ ಇವರಿಲ್ಲ ಟ್ರೈನರ್ಸ್ ಇಲ್ಲ ನನಗೆ ಆನೆ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡೋದು ಎಲ್ಲ 2019 ಅಲ್ಲಿ ಫಸ್ಟ್ ವೇಟ್ ಲಿಫ್ಟಿಂಗ್ ದು ಕಾಂಪಿಟಿಷನ್ ಬಂತು ಮಂಗಳೂರಲ್ಲಿ ಬಂತು ಅಲ್ಲಿ ಕಾಂಪಿಟಿಷನ್ ಗೆ ಹೋಗಿ ಅಲ್ಲಿ ವೇಟ್ ಲಿಫ್ಟಿಂಗ್ ಮಾಡಿದೆ ಒಲಿಂಪಿಕ್ ವೇಟ್ ಲಿಫ್ಟಿಂಗ್ ಏನಂದ್ರೆ ಸ್ನ್ಯಾಚ್ ಕ್ಲೀನ್ ಅಂಡ್ ಜರ್ಕ್ ಪವರ್ ಲಿಫ್ಟಿಂಗ್ ಅಲ್ಲಿ 3 ವೇರಿಯೇಷನ್ ಬರುತ್ತೆ ಡೆಡ್ ಲಿಫ್ಟ್ ಸ್ಕ್ವಾಟ್ ಬೆಂಚ್ ಒಲಿಂಪಿಕ್ ವೇಟ್ ಲಿಫ್ಟಿಂಗ್ ಅಲ್ಲಿ ಸ್ನ್ಯಾಚ್ ಕ್ಲೀನ್ ಅಂಡ್ ಜರ್ಕ್ 2 ವೇರಿಯೇಷನ್ ಬರುತ್ತೆ ಅದು ಕಾಂಪಿಟಿಷನ್ ಗೆ ಹೋದೆ ವೇಟ್ ಲಿಫ್ಟಿಂಗ್ ದು ಮಂಗಳೂರಲ್ಲಿ ಗೋಲ್ಡ್ ಆಯ್ತು ನನಗೆ ಗೋಲ್ಡ್ ಮೆಡಲ್ ಆಯ್ತು ಅವಾಗ ಟೆಕ್ನಿಕ್ಸ್ ಎಲ್ಲ ಗೊತ್ತಿರಲಿಲ್ಲ ಅಷ್ಟೊಂದು ಟೆಕ್ನಿಕ್ಸ್ ಅಲ್ಲಿ ಅದು ಕಲಿಬೇಕು ಸುಮಾರು ವರ್ಷ ಕಲ್ತಿದ ಆದ್ಮೇಲೆ ಅದು ಬರೋದು ಬಟ್ ಟೆಕ್ನಿಕ್ಸ್ ಇಲ್ಲದೇನೆ ನಾನು ವೇಟ್ ಲಿಫ್ಟ್ ಮಾಡಿದೆ ಗೋಲ್ಡ್ ಆಯ್ತು ಆಮೇಲೆ ಇಲ್ಲ ನಾನು ಈಗ ಈ ಕಾಂಪಿಟಿಷನ್ಸ್ ಎಲ್ಲ ಬಿಡಬಾರದು ಯಾವಾಗೂ ಇದು ನನ್ನ ಜೀವನ ಅಂತ ಹೇಳಿಬಿಟ್ಟು ನಿರ್ಧಾರ ತಗೊಂಡು ಜಿಮ್ ಗೆ ತುಂಬಾ ಸೀರಿಯಸ್ ಆಗಿ ತಗೊಂಡು ವರ್ಕೌಟ್ ಇನ್ನ ಸ್ವಲ್ಪ ಜಾಸ್ತಿ ಮಾಡಿ ವಿಡಿಯೋಸ್ ಎಲ್ಲ ನೋಡಿ ಟೆಕ್ನಿಕ್ಸ್ ಎಲ್ಲ ಕಲ್ತು ಎಲ್ಲ ಮಾಡ್ತಾ ಇದ್ದೆ ಆಮೇಲೆ ಇಲ್ಲಿ ರೀಸೆಟ್ ಅಲ್ಲಿ ಕೋರಮಂಗಲದಲ್ಲಿ ರೀಸೆಟ್ ಅಂತ ಜಿಮ್ ಐತೆ ಅಲ್ಲಿ ಲಾಸ್ಟ್ ಇಯರ್ ಅಮಾನುಲ್ಲಾ ಸರ್ ಮೊಹಮ್ಮದ್ ಅಮಾನುಲ್ಲಾ ಅಂತ ನನ್ನ ಫಸ್ಟ್ ಟ್ರೈನರ್ ಅವರೇ ಅವರು ನೋಡಿದ್ರು ನನಗೆ ಜಾಸ್ತಿ ವೇಟ್ಸ್ ಲಿಫ್ಟ್ ಮಾಡ್ತಾ ಇದ್ದಾಗ ಅದಕ್ಕೆ ಮುಂಚೆ ಏನಾಯ್ತು ಅಂದ್ರೆ ಕೋವಿಡ್ ಬಂದಾಗ ಅಷ್ಟು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿಬಿಟ್ಟು ತೀರಾ ಜಾಸ್ತಿ ಆಗಿಬಿಟ್ಟು ಸ್ಟ್ರೆಸ್ ಲೆವೆಲ್ ರಮತರ ಆರ್ಥೈಟಿಸ್ ಬಂದ್ಬಿಡ್ತು ನನಗೆ ಕಾಯಿಲೆ ಬಂದ್ಬಿಡ್ತು ರಮತರ ಆರ್ಥೈಟಿಸ್ ಅಂದ್ರೆ ಈ ಮುತ್ಕುರಿಗೆಲ್ಲ ಈ ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗಿಬಿಡುತ್ತಲ್ಲ ಮೂಳೆ ಮೂಳೆ ಸ್ಟಿಫ್ ಆಗಿಬಿಡುತ್ತೆ ಆರ್ಥೈಟಿಸ್ ಜಾಯಿಂಟ್ಸ್ ಅದು ಆಟೋ ಇಮ್ಯೂನ್ ಡಿಸೀಸ್ ಅದು ಅದು ಆಮೇಲೆ ಫಸ್ಟ್ ನನಗೆ ಇದಕ್ಕೆ ಬಂದ್ಬಿಡ್ತು ಮಣ್ಕಾಲಿಗೆ ಬಂದ್ಬಿಡ್ತು ಮಣ್ಕಾಲಿಗೆ ಬಂದ್ಬಿಟ್ಟು ಇಷ್ಟು ಕೂಡ ನಾನು ಹೆಜ್ಜೆ ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ನಾವು ಕೋವಿಡ್ ಫಸ್ಟ್ ವೇವ್ ಅಲ್ಲಿ ಆಚೆ ಹಂಗೆಲ್ಲ ನಡೀತಾ ಇದ್ದೆ ಎಲ್ಲ ಸತ್ತೋಗ್ಬಿಡ್ತಾ ಇದ್ದಾರೆ ಇದೆಲ್ಲ ಪ್ರಪಂಚ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಬಟ್ ನನಗೆ ಈ ಥರ ನಾವು ತುಂಬ ನಾವು ಅವಾಗ ನನಗೇನು ಕಾಯಿಲೆ ಅಂತ ಗೊತ್ತಿಲ್ಲ ಯಾಕೆ ಏನು ಇದಾಗ್ತಾ ಇದೆ ಅಂತ ಗೊತ್ತಿಲ್ಲ ಅದು ಯಾರಿಗೂ ಮಾತಾಡ್ದೇ ಅದು ಮನಸ್ಸಲ್ಲಿ ಇಟ್ಕೊಂಡು ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗಿ ರೆಮಟಾಯ್ಡ್ ಆರ್ಥೈಟಿಸ್ ಬಂದ್ಬಿಟ್ಟು ಈ ಯಾರಾದರೂ ರೆಮಟಾಯ್ಡ್ ಆರ್ಥೈಟಿಸ್ ಅವರು ಆಗಲಿ ಅಥವಾ ಡಾಕ್ಟರ್ಸ್ ನಂದು ಈ ಮಾತು ಕೇಳಿಸ್ಕೊಂಡ್ಬಿಟ್ರೆ ಅವರು ಇಲ್ಲ ಇದು ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತಾರೆ ಬಟ್ ಅದು ನಿಜ ಅಂತ ದಾಖಲೆ ಇದೆ ಇಲ್ಲ ಡಾಕ್ಟರ್ ಹತ್ರ ಹೋಗಿರೋದು ಬಿಕಾಸ್ ಆಫ್ ದಿ ಸ್ಟ್ರೆಸ್ ಬಿಕಾಸ್ ಆಫ್ ದಿ ಹೈ ಲೆವೆಲ್ ಆಫ್ ಡಿಪ್ರೆಷನ್ ಫಸ್ಟ್ ಇಲ್ಲಿ ಒಂದೊಬ್ಬರು ಡಾಕ್ಟರ್ ಹತ್ರ ಹೋದೆ ಅವರು ಲಂಡನ್ ಅಲ್ಲಿ ಓದಿ ಬಂದಿರೋದು ಡಾಕ್ಟರು ಅವ್ರು ಹೇಳಿದ್ರು ನನ್ನ ಕರಿಯರ್ ಅಲ್ಲೇ ನಾನು ಇಂಥ ಪೇಷಂಟ್ ನೋಡಿಲ್ಲ ಅಡಿ ಈ ಥರ ಡಯಾಗ್ನೋಸ್ ಮಾಡಿಲ್ಲ ರೆಮಟಾಯ್ಡ್ ಆರ್ಥೈಟಿಸ್ ಬಂದರೆ ಸಣ್ಣ ಜಾಯಿಂಟ್ಸಿಂದ ಈ ಮೂಳೆದಿಂದ ಬೆರಳು ಮೂಳೆಯಿಂದ ಶುರು ಆಗೋದು ಬಟ್ ನಿಮಗೆ ಫಸ್ಟೇ ದೊಡ್ಡ ಜಾಯಿಂಟ್ ಬಂದುಬಿಟ್ಟಿದೆ ನಿಮ್ಮದು ಬ್ಯಾಡ್ ಲಕ್ಕು ಯಾಕಂದರೆ ನಿಮಗೆ 30+ಗೆಲ್ಲ ಬಂದುಬಿಟ್ಟಿದೆ ಅವರ ಆ್ಯಕ್ಚುಲಿ 60 ವರ್ಷ ನಂತರ ಏಜ್ ಆಗಿದ್ಮೇಲೆ ಇದು ಈ ಕಾಯಿಲೆ ಬರೋದು ನಿಮ್ಗೆ ಈಗಲೇ ಬಂದುಬಿಟ್ಟಿದೆ ಅಂತ ಅವಾಗ ಗೊತ್ತಿಲ್ಲ ಡಿಪ್ರೆಷನಿಂದ ಈ ಥರ ಆಗ್ತಾ ಇದೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಅವ್ರೇನು ಮಾಡಿದ್ರು ಡಾಕ್ಟರು ಈ ಮಣ್ಕಾಲ್ಗೆ ದೊಡ್ಡ ಇಂಜೆಕ್ಷನ್ ಹಾಕಿಬಿಟ್ಟು ಅಲ್ಲಿಂದ ಅಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿತ್ತು ಇನ್ಫ್ಲಮೇಷನ್ ಆಗಿತ್ತು ಅದು ತೆಗೆದ್ರು ತುಂಬ ನೋವಾಗುತ್ತೆ ಅದು ಅದು ಆ ನೋವು ತಡ್ಕೊಳಕ್ಕಾಗಲ್ಲ ಅದು 2 ದಿವಸಗೆಲ್ಲ ನಾನು ಲಾಲ್ಬಾಗ್ಗೆ ರನ್ನಿಂಗ್ ಹೊಟ್ಟೋದೆ ಅದು ಟ್ರೀಟ್ಮೆಂಟ್ ಆಗಿದ್ಮೇಲೆ ಈ ಕಾಲಿಲ್ಲ ಅಂದರೆ ಈ ಕಾಲಿಗೆ ಆಗೋದು ಈ ಕಾಲಿಲ್ಲ ಅಂದರೆ ಈ ಕಾಲಿಗೆ ಶುರು ಆಗಿಬಿಡ್ತದು
ಒಂದು ಮೂರು ನಾಲ್ಕು ಸತಿ ಆ ತರ ಆಗಿಬಿಡ್ತು. ಫಸ್ಟ್ ಆ ಡಾಕ್ಟರ್ ಹತ್ರ ಹೋದೆ, ಲಂಡನ್ ಡಾಕ್ಟರ್ ಹತ್ರ. ಆಮೇಲೆ ಡಾಕ್ಟರ್ ಅಭಿಷೇಕ್ ಪಾಟೀಲ್ ಅಂತ ಮಣಿಪಾಲಲ್ಲಿದ್ದಾರೆ, ಅವ್ರು ನನಗೆ ಈ ಥರ ಹೇಳಿದೆ, ಸರ್ ಹಿಂಗೆಲ್ಲ ಆಗ್ತಾ ಇದೆ ಅಂದರೆ ಅವರು ಫೀಸ್ ತೊಗೊಂಡಿಲ್ಲ, ಕನ್ಸಲ್ಟೇಷನ್ ತೊಗೊಂಡಿಲ್ಲ. ಕನ್ಸಲ್ಟೇಷನ್ ತೊಗೊಂಡೇನೆ ನಾನು ಟ್ರೀಟ್ ಮಾಡ್ತೀನಿ ಬನ್ನಿ ಅಂತ ಹೇಳಿದರು. ಇದೆಲ್ಲ ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸ್ದೆ, ನಾನು ವೆಯ್ಟ್ ಲಿಫ್ಟಿಂಗ್ ಮಾಡೋದು, ಕಾಂಪಿಟೇಷನ್ಗೆ ಹೋದಿಲ್ಲ. ನೋಡಿಬಿಟ್ಟು ಅವ್ರಿಗೆ ತುಂಬ ಅಯ್ಯೋನ್ಸ್ಬಿಡ್ತು, ಇಲ್ಲ ನಾನು ಕನ್ಸಲ್ಟೇಷನ್ ತೊಗೊಳ್ಳಲ್ಲ, ನಾನು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಏನಂದರೆ ಒಂದು ಇಂಜೆಕ್ಷನ್ನು 1 ಲಕ್ಷ ರೂಪಾಯಿ ಅಂತ ಸ್ಟಿರಾಯ್ಡ್ದು. ಅದಕ್ಕೆ ಆ ಕಾಯಿಲೆಗೆ ಔಷಧಿನೇ ಇಲ್ಲ, ಆ ಕಾಯಿಲೆಗೆ ಇಲ್ಲಂದರೆ ಡೈಲಿ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು, ಇಲ್ಲಂದರೆ ಆ ಇಂಜೆಕ್ಷನ್ ತೊಗೊಳ್ಬೇಕು. ಆ ಇಂಜೆಕ್ಷನ್ ತೊಗೊಂಡ್ರೆ 6 ತಿಂಗಳು ಅದರದ್ದು ಎಫೆಕ್ಟ್ ಇರುತ್ತೆ, 6 ತಿಂಗಳು ಅಷ್ಟೇ, 1 ಲಕ್ಷ ರೂಪಾಯಿ. ಮತ್ತೆ ತೊಗೊಂಡ್ಬೇಕು, ಬಟ್ ಅದು ಬೋನ್ ಡೆನ್ಸಿಟಿ ಕಡಿಮೆ ಆಗಿಬಿಡುತ್ತೆ. ಆ ಸ್ಟಿರಾಯ್ಡ್ಸ್ ನಾವು ಯಾವಾಗೂ ಯಾವಾಗಾದರೂ ಉಪಯೋಗಿಸಿದ್ರೆ ಅಷ್ಟೊಂದು ದುಡ್ಡು ಇಲ್ಲ, ಏನು ಇದಕ್ಕೆ ಏನು ಪರಿಹಾರ ಅಂತಲೂ ಗೊತ್ತಿಲ್ಲ. ಅದು ಹೋಗೋದು, ಅದು ನೀರು ತೆಗೆಸ್ಕೊಂಡು ಬರೋದು. ಮತ್ತು ಆವಾಗ ನನಗೊಂದು ತಲೆಯಲ್ಲಿ ಬಂದುಬಿಡ್ತು, ಆವಾಗ ನನ್ನ ಜಪಾನ್ ಸೆಲೆಕ್ಷನ್ ಆಗಿತ್ತು, ನನಗೆ ನ್ಯಾಷನಲ್ಸ್ ಆಗಿತ್ತು, ನನಗೆ ಗುಜರಾತ್ ಹೋಗಿ ನ್ಯಾಷನಲ್ಸಲ್ಲಿ ಗೋಲ್ಡ್ ಮೆಡಲ್ ಗೆದ್ಕೊಂಡು ಬಂದಿದ್ದೆ. ಅದಾದಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ವರ್ಲ್ಡ್ ಮಾಸ್ಟರ್ಸ್ಗೆ ಸೆಲೆಕ್ಷನ್ ಆಗಿತ್ತು ನಂದು, ಜಪಾನಲ್ಲಿ ಇದ್ದಿದ್ದದು. ಈಗ ನಾನು ಜಪಾನ್ಗೆ ಹೋಗಿ ತುಂಬ ಆಸೆ ಇತ್ತು. ನಮ್ಮ ಎಮ್ ಡಿ ಸಾಹೇಬರು ತುಂಬ ಖುಷಿಯಾಗಿಬಿಟ್ಟಿದ್ರು, ಓ ಈ ಥರ ಜಪಾನ್ಗೆ ಹೋಗ್ತಾಯಿದಾರಲ್ಲ ಇವರು ಅಂತ. ಬಟ್ ನನಗೀಗ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಮುಂದಕ್ಕೆ ನಾನು ಸ್ಪೋರ್ಟ್ಸಲ್ಲಿ ನಾನು ಇರ್ತೀನೋ ಇಲ್ಲ ಅಂತ ನನ್ನ ಡೌಟ್ ಬಂದುಬಿಡ್ತು. ಅವಾಗ ಡೈಲಿ ಅಳೋದು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಜೊತೇಲಿ ಯಾರೂ ಇಲ್ಲ, ಯಾರಿಗಾದರೂ ಹಂಚ್ಕೊಂಡ್ಬಿಟ್ಟು ಹೇಳೋಣ ಅಂದರೆ ಇದು 2 ಇಯರ್ಸ್ ಆದರೂ ಅದು ಅದು ತುಂಬ ಕಷ್ಟ ಅನುಭವಿಸಿದ್ದೀನಿ. ಮತ್ತು ಒಂದು ನೆಟ್ಫ್ಲಿಕ್ಸಲ್ಲಿ ಹೀಲಿಂಗ್ ಅಂತ ಒಂದು ಮೂವಿ ನೋಡಿದೆ. ಆ ಮೂವಿಯಲ್ಲಿ ಮೂವಿಯಲ್ಲಿ ತೋರಿಸ್ತಾರೆ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ, ಮನಸ್ಸಲ್ಲಿ ಒಂಥರ ಕೊರೆ ಇದ್ದರೆ, ಇದು ಡೀಪಾಗಿ ಅರ್ಥ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಏನಾದರೂ ನಮಗೆ ಕೊರೆ ಇದ್ದರೆ, ನಮ್ಮಿಂದ ಹಿಂಗಾಯ್ತಲ್ಲಪ್ಪ ಅಂತ ಒಂದು ರಿಗ್ರೆಷನ್ ಇದ್ದರೆ ನಮಗೆ ಆಟೋಇಮ್ಯೂನ್ ಡಿಸೀಸ್ ಬಂದ್ಬಿಡುತ್ತೆ. ಸೈಕಲಾಜಿಕಲ್ ಇದು ಆಯಿತಾ. ನನಗೆ ಚಿಕ್ಕವಳಿದ್ದಾಗಿಂದ ನನ್ನ ತಲೆಯಲ್ಲಿ ಏನಿತ್ತು, ನನಗೋಸ್ಕರ ನನ್ನ ತಂಗಿ ನಾನು ನನಗೋಸ್ಕರ ನಾವು ಇವರು ಅವಳಿ ಜೋಳಿ ಮಕ್ಕಳಿಗೋಸ್ಕರ ನಮ್ಮ ತಂದೆ ತೀರೋಗಿದ್ದು ಅಂತ ನಮ್ಮ ಮನಸ್ಸಲ್ಲಿ ಹಾಕ್ಬಿಟ್ಟಿದ್ರು. ಸೊ ಅದು ಕೊರೆ ಇತ್ತು, ನಮಗೋಸ್ಕರ ನಮ್ಮ ತಂದೆ ತೀರೋಗ್ಬಿಟ್ರಲ್ಲ ನಮಗೋಸ್ಕರ, ಅದು ಆ ಚಿಕ್ಕವಳಿದ್ದಾಗ ನಾವು ಚಿಕ್ಕವರಿದ್ದಾಗ ನಮಗೆ ಕನ್ಫ್ಯೂಷನ್ ಆಗಿದ್ದಿದ್ದು, ಆವಾಗಿಂದ ಈಗ ಅದು ಎತ್ತಾಕಿತ್ತದು. ಆ ಫಿಲ್ಮಲ್ಲಿ ತೋರಿಸ್ತಾರೆ, ಅಲ್ಲೂ ಹಂಗೆ ರಮತಡ್ ಆರ್ಥರೈಟಿಸ್ ಬಂದುಬಿಡೋದು, ಕ್ಯಾನ್ಸರ್ ಬಂದುಬಿಡೋದು, ಈ ಕೊರೆಯಿಂದ, ಡಿಪ್ರೆಷನಿಂದ, ಸ್ಟ್ರೆಸ್ಸಿಂದ ಎಲ್ಲ. ನಮಗೆ ಮೈಂಡ್ ಆ್ಯಂಡ್ ಬಾಡಿ ಕನೆಕ್ಷನ್ ಇರುತ್ತಲ್ಲ, ಸೊ ನಾವು ಮೈಂಡಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ನಮ್ಮ ಬಾಡಿ ಆ ಥರ ರಿಯಾಕ್ಟ್ ಮಾಡುತ್ತೆ. ಆಯಿತಾ. ನಮ್ಮ ದೇಹ ನಮಗೆ ದೇವರು ಯಾವ ಥರ ಸೃಷ್ಟಿ ಮಾಡಿದಾನಂದರೆ, ನೀವು ಏನಾದರೂ ಮಾಡಿಕೊಂಡ್ರೇ ಅದಕ್ಕೆ ಏನಾದರೂ ಆಗೋದು, ಇಲ್ಲಾಂದರೆ ಏನೂ ಆಗಲ್ಲ, ಯಾವ ಕಾಯಿಲೆ ಬರಲ್ಲ. ಹೌದು, ಈಗ ನೀವು ಜಾಸ್ತಿ ಯೋಚನೆ ಮಾಡಿದ್ರೆ ಆಯಿತಾ, ಜಾಸ್ತಿ ಟೆನ್ಷನ್ ತೊಗೊಂಡ್ರೆ ಹೈಪರ್ ಟೆನ್ಷನ್ ಆಗುತ್ತೆ. ನೀವು ನಾರ್ಮಲ್ ಆಗಿರಿ, ಏನೂ ಶಾಶ್ವತ ಇಲ್ಲ ಲೈಫಲ್ಲಿ. ಒಂದು ದಿವಸ ನಾವು ಹುಟ್ಟಿದ್ದೀವಿ, ಒಂದು ದಿವಸ ಸಾಯ್ತೀವಿ. ಆ ಮಧ್ಯದಲ್ಲಿ ಏನಿರುತ್ತೆ, ನಮ್ಮ ಹುಟ್ಟೋದು ಮತ್ತು ಸಾಯೋದು ಮಧ್ಯದಲ್ಲಿ ಏನು ನಮ್ಮ ಜೀವನ ಸಿಗುತ್ತೆ ದೇವರು, ಅದು ಖುಷಿಯಾಗಿ ಲೀಡ್ ಮಾಡೋಕ್ಕೆ, ಏನು ಜಾಸ್ತಿ ಓವರ್ ಆ್ಯಂಬಿಷಿಯಸ್ ಇಲ್ಲದೆ, ನಾವು ಜಾಸ್ತಿ ಓವರ್ ಥಿಂಕಿಂಗ್ ಮಾಡಿದೆ, ಯಾವ ಥರದ್ದು ಡಿಪ್ರೆಷನ್ ಇಲ್ಲದೆ, ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಂಗೆ ನಾವು ಇದ್ದರೆ ಆರಾಮಾಗಿರ್ತೀವಿ. ನಮ್ಮ ಬಾಡಿ ಎಕ್ಸಸೈಸ್ ಮಾಡಿಕೊಂಡು ಒಳ್ಳೆ ಆಹಾರ ಕೊಟ್ಕೊಂಡು ಅದಕ್ಕೆ ಜಾಸ್ತಿ ವೆಜ್ ಊಟ ಮಾಡಬೇಕು, ಜಾಸ್ತಿ ನಾನ್ ವೆಜ್ ಬಳಸಬಾರ್ದು, ಈ ಥರ ಎಲ್ಲ ಮಾಡಿದ್ರೆ ಸಾಯೋವರೆಗೂ ಕೆಲಸ ಮಾಡಬೇಕು. ಈ ಥರ ನಾವು ಈ ಥರ ಮೈಂಡ್ ಸೆಟ್ಟಲ್ಲಿದ್ದರೆ ನಮ್ಮ ದೇಹ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ, ಅಂದರೆ ಯಾವ ಥರದ ಕಾಯಿಲೆ ಬರಲ್ಲ ನಮಗೆ. ಇದು ನನ್ನ ಪರ್ಸ್ನಲ್ ಲೈಫಿಂದ ನಾನು ಕಲ್ತಿರೋದು. ಅದು ಹೀಲಿಂಗ್ ಮೂವಿ ನೋಡಿದಾದ್ಮೇಲೆ ನನಗೆ ಅವಾಗ ಆ್ಯಕ್ಚುಲಿ ಎಲ್ಲ ಗೊತ್ತಾಯ್ತು ನನಗೆ. ಓಹೋ, ಇದು ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ನಂದು ಬಾಡಿದ ಪ್ರಾಬ್ಲಮ್ ಅಲ್ಲ, ಇದು ನಂದು ಮೈಂಡ್ದು ಪ್ರಾಬ್ಲಮ್ಮು, ಇದು ನಂದು ನೆಗೆಟಿವ್ ಯೋಚನೆಗಳಿಂದ ಈ ಥರ ಆಗಿರೋದು ಅಂತ ಹೇಳಿಬಿಟ್ಟು ನಾನು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದೆ. ಅದು ಆದಷ್ಟು ನನ್ನ ಪಾಸ್ಟ್ನ ಮರೆಯೋಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮೈಂಡೆಲ್ಲ ಹಿಂದೆ ಓಡ್ತಾ ಇತ್ತು. ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ರೆ ಅದು ನನ್ನ ಕಣ್ಣೀರು ಯಾವುದು, ನಂದು ಬೆವರು ಯಾವುದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಡೈಲಿ ಆ ಕ್ಯಾಪ್ ಹಾಕ್ಕೊಳ್ಳೋದು, ತಲೆಗೆ ಜರ್ಕಿನ್ ಹಾಕ್ಕೊಂಡು
ವರ್ಕೌಟ್ ಮಾಡೋದು. ಯಾರಿಗೂ ಹೇಳ್ಕೊಳಕ್ಕೆ ಆಗಲ್ಲ, ಯಾರಿಗೂ ತೋರ್ಸಕ್ಕೆ ಆಗಲ್ಲ. ಈಗ ಆಚೆ ಪ್ರಪಂಚ ಹೆಂಗೆ ಅಂದರೆ, ಹೋಗ್ಯಾರು ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಚೆನ್ನಾಗಿ ವರ್ಕೌಟ್ ಮಾಡ್ತಾರೆ, ಸ್ಪೋರ್ಟ್ಸಲ್ಲಿದ್ದಾರೆ ಅಂತ ಅವ್ರಿಗೆ ನಕ್ಕೊಳ್ತಾರೆ, ಹೇಳಿದರೆ ಹಂಚ್ಕೊಳ್ತಾರೆ ಅಂತ ಭಯ. ನಮ್ಮ ತಾಯಿ ನಮಗೆ ಆ್ಯಕ್ಚುಲಿ ಹೇಳಿಕೊಟ್ಟೇ ಇರಲಿಲ್ಲ. ನಮ್ಮ ತಾಯಿ ಆಚೆ ಪ್ರಪಂಚ ಹಿಂಗಿರುತ್ತೆ, ಈ ಥರ ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಜೀವನ ಹಿಂಗೆ ಜೀವನ ಹಿಂಗೆ ನಡೆಸ್ಬೇಕು. ಅವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ವಾ, ಅಥವಾ ಅವ್ರ ನೆಗೆಟಿವ್ ಮೈಂಡು, ಒಂದು ಸೂಪರ್ಸ್ಟಿಷಿಯಸ್ ಬಿಲೀಫ್ಸು, ಎಲ್ಲದಕ್ಕೂ ಸೂಪರ್ಸ್ಟಿಷಿಯಸ್ ಬಿಲೀಫ್ಸು. ಜಿಮ್ಮಲ್ಲೆಲ್ಲ ನೋಡೋರೆಲ್ಲ, ಓ ಇವಳು ತುಂಬ ದುರಂಕಾರ, ಮಾತಾಡ್ಸೋದೇ ಇಲ್ಲ ಯಾರಿಗೂ, ಜಾಸ್ತಿ ವೆಯ್ಟ್ಸ್ ಲಿಫ್ಟ್ ಮಾಡ್ತಾರಂತ ದುರಂಕಾರ ಆ ಥರ. ಅಂದರೆ ಬೇರೆಯವರು ನಮ್ಗೆ ನೋಡಿ ಜಡ್ಜ್ ಮಾಡ್ಕೊಂಡು ಬಿಡ್ತಾರೆ. ನಾವು ಯಾವತ್ತೂ ಅವ್ರ ಕತೆ ನಮಗೇನು ಅಂತ ಗೊತ್ತೇ ಇರಲ್ಲ. ನಾವು ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು, ಗೊತ್ತಾಯ್ತಲ್ಲ. ನಾವು ಬೇರೆಯವ್ರಿಗೆ ನೋಡಿಬಿಟ್ಟು ಅವ್ರ ಜೀವನ ಹೆಂಗೆ ನಡೀತಾ ಇದೆಯೋ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ನಾವು ನೋಡಿದ ತಕ್ಷಣ ನಾವು ಜಡ್ಜ್ ಮಾಡಬಾರ್ದು. ಅವ್ರ ಜನ ನಂಗೆ ನೋಡಿ, ಓ ಇವಳು ರೂಢ, ಇವಳು ರೂಢು ರೂಢು ಅಂತ ಹೇಳಿಬಿಟ್ಟು ಆ ಥರ ಅನ್ಕೊಳ್ತಾ ಇದ್ರು. ಬುಕ್ಸ್ ಓದೋಕ್ಕೆ ಶುರು ಮಾಡಿದೆ, ಒಳ್ಳೆ ಒಳ್ಳೆ ಬುಕ್ಸು, ಈ ಥರ ಇದು ಪವರ್ ಬುಕ್, ಇದು 48 ಲಾಸ್ ಆಫ್ ಲೈಫ್ ಅಂತ ಹೇಳಿಬಿಟ್ಟು, ಇದು ಈ ಪವರ್ ಈ ಬುಕ್ಕಲ್ಲಿ ನೀವು ಜೀವನ ನೀವು ಕರೆಕ್ಟ್ ರೀತಿಯಲ್ಲಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಇದಕ್ಕೆ ಹೇಳಿಕೊಡ್ತೆ. ಇದು ಮತ್ತೆ ಫಸ್ಟೇ ಯೋಗ ಕಲಿತಿದ್ದೆ ನಾನು, ತುಂಬ ವರ್ಷ ಹಿಂದೆನೇ ಯೋಗ ಕಲಿತೆ, ಅದು ಬಿಟ್ಬಿಟ್ಟಿದೆ. ಮತ್ತೆ ಯೋಗ ಮಾಡೋಕ್ಕೆ ಶುರು ಮಾಡಿದೆ, ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದಾದಮೇಲೆ ಒಂದು ಈಗ ವರ್ಕೌಟ್ ಮಾಡ್ತಾ ಇರ್ತೀನಲ್ಲ, ಆವಾಗ ಡೀಪಾಗಿ ಯೋಚನೆ ಮಾಡಿಕೊಂಡು, ಅಂದರೆ ತಲೆ ಓಡ್ತಾ ಇರುತ್ತೆ, ಏನೋ ಒಂದು ತಲೆ ಓಡ್ತಾ ಇರುತ್ತೆ. ಒಂದು ಯಾವುದಾದ್ರೂ ಹಾಡು ಹಾಕಿದರೆ ಆ ಮ್ಯೂಸಿಕ್ ಕನೆಕ್ಟ್ ಆಗಿಬಿಟ್ರೆ ನಾನು ಇಲ್ಲ, ಈಗ ನಾನು ಒಬ್ಳೇ ಇರ್ತೀನಲ್ಲ, ಸ್ವಲ್ಪ ಕತ್ಲಿರುತ್ತೆ, ಮನೆಯಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಯಾವುದಾದ್ರೂ ಒಳ್ಳೆ ಹಾಡು ವರ್ಕೌಟ್ ಮಾಡಿದಾಗ ಕನೆಕ್ಟ್ ಆಗಿರ್ತೀನಲ್ಲ, ಅದು ಮನೆಗೆ ಬಂದುಬಿಟ್ಟು ಅದೇ ಸಾಂಗು ಮತ್ತು ಮ್ಯೂಸಿಕ್ ಕೇಳಿಸ್ಕೊಂಡ್ರೆ, ಆವಾಗ ಮೆಡಿಟೇಷನ್ ಕೂತ್ಕೊಂಡ್ರೆ ನನಗೆ ಫುಲ್ ಹಿಂದೆ ನನಗೇನಾಗಿತ್ತು, ಈಗೇನಾಗ್ತಿದೆ, ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಕಾಣಕ್ಕೆ ಶುರು ಆಗಿಬಿಡ್ತು ನನಗೆ. ನಾನು ಮುಂದಕ್ಕೆ ಏನು ಮಾಡಬೇಕು ಅಂತ ಬುಕ್ಸ್ ಎಲ್ಲ ಜಾಸ್ತಿ ಓದೋಕ್ಕೆ ಶುರು ಮಾಡಿದ್ನಲ್ಲ, ಹೆಂಗೆ ಶುರು ಆಗ್ತಾಯಿತ್ತಂದರೆ, ನಮ್ಮ ತಂದೆ ತೀರೋದಾಗ ನನ್ನ ಚಿಕ್ಕ ಮಗು ಇದ್ನಲ್ಲ, ಆವಾಗ ನನಗೆ ಏನು ನಾಪ್ಕರಲ್ಲ, ಬರೀ ಯೆಲ್ಲೋ ಕಲರ್ ಶೂ ಹಾಕ್ಕೊಂಡ್ಬಿಟ್ಟು ನಮಗೆ ಕೋಲಾರಿಂದ ಬಂಗಾರಪೇಟೆಗೆ ನಮ್ಮ ಆಂಟಿಯವರು ಕರ್ಕೊಂಡು ಬಂದರು. ಎಲ್ಲ ಅಳ್ತಾ ಇದ್ರು ಬಸ್ಸಲ್ಲಿ, ಮನೆಗೆ ಬಂದರೆ ನಮ್ಮ ತಂದೆಗೆ ಮಲಗಿಸ್ಬಿಟ್ಟಿದ್ರು. ಅಲ್ಲಿಂದ ಒಂಥರ ಮೂವಿ ನೋಡೋ ಥರದ್ದು ನಾನು ಕಾಣುತ್ತದು, ಫಿಲ್ಮ್ ಟೈಪ್ ಮೂವಿ ಹೆಂಗೆ ನಡೆಯುತ್ತೆ ಅದು ಥರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹೊಟ್ಟೋಗಿರ್ತೀನಿ. ಆ ಕ್ಷಣದಲ್ಲಿ ನಾನು ಇರೋದೇ ಇಲ್ಲ, ಯಾವ ಜಾಗದಲ್ಲಿ ಇರ್ತೀನಿ ಅದ್ರಲ್ಲಿ ಇರೋದೇ ಇಲ್ಲ, ಅಲ್ಲಿ ತಗೊಂಡು ಹೊಟ್ಟೋಗುತ್ತೆ. ಮೆಡಿಟೇಷನ್ ಅನ್ನೋದು ಅಷ್ಟು ಪವರ್ಫುಲ್ ಅದು. ನೋಡ್ಕೊಂಡು ಅದು ಎಲ್ಲ ಏನೇನು ಕಷ್ಟಗಳು ನೋಡಿದ್ದೀನಿ. ನಮ್ಮ ಆಂಟಿ ಮನೆಯಲ್ಲಿ ಸಮ್ಮರ್ ಹಾಲಿಡೇಸಲ್ಲಿ ಹೋದರೆ ಟೆರೆಸ್ ಮೇಲೆ ಹೋಗಿ ನಾನು ಒಬ್ಳೆ ಕೂತ್ಕೊಂಡು ಆಕಾಶ ನೋಡಿ ದೇವರಿಗೆ ಕೇಳ್ತಾ ಇದ್ದೆ, ನಮ್ಮ ತಂದೆಗೆ ಯಾಕೆ ತೊಗೊಂಡೆ, ನಮ್ಮ ಖುಷಿ ಯಾಕೆ ತೊಗೊಂಡೆ ನೀನು ಅಂತ ಅಳ್ತಾ ಇದ್ದೆ. ಅದೆಲ್ಲ ನಾಪ್ಕೊ ಬರುತ್ತೆ, ಕಾಣುತ್ತಾ ಇದೆಲ್ಲ ಕಾಣ್ಕೊಂಡು ಏನೇನು ಕಷ್ಟಗಳು ನೋಡಿದ್ದೀನಿ, ಏನೇನು ಎಲ್ಲ ನೋಡಿಕೊಂಡು ಈಗ ಎಲ್ಲಿ ಇದ್ದೀನಿ ನಾನು ಅದು ಕಾಣುತ್ತೆ, ಇನ್ನು ಮುಂದಕ್ಕೆ ನಾನು ಎಲ್ಲಿ ಹೋಗ್ತೀನಿ ಅಂತ ಕಾಣುತ್ತೆ. ಅಂದರೆ ನಿಮ್ಮ ಮೈಂಡ್ಗೆ ನೀವು ಡೈರೆಕ್ಷನ್ ಕೊಡ್ತಾ ಇರೋದು, ಅಂದರೆ ನೀನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ಯಾ, ಈಗ ಇಲ್ಲಿ ಇಲ್ಲಿ ಈಗ ಈ ಸಮಯಕ್ಕೆ ನೀನು ಇಲ್ಲಿದೆಯಾ, ಇನ್ನು ಮುಂದಕ್ಕೆ ನೀನು ಏನು ಮಾಡಬೇಕು ಅಂತ ಒಂದು ಡೈರೆಕ್ಷನ್ ಕೊಡೋದು, ಪ್ರಾಪರ್ಲಿ ಗೈಡಿಂಗ್ ಇಟ್ ನಿಮ್ಮ ಮೊದಲಿಗೆ ನಿಮ್ಮ ಮೈಂಡ್ಗೆ ನೀವೇ ಅಂತ ಮೈಂಡ್ ಸೆಟ್ ಮಾಡೋದು. ಹೌದು, ನೀನು ಇದು ಮಾಡ್ಬೋದು ಇದು, ಅಂದರೆ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ತಾರ ಅವ್ರಿಗೆ ಗೊತ್ತಾಗುತ್ತೆ, ಇದು ಹೇಳಿದ್ರೆ ಗೊತ್ತಾಗಲ್ಲ. ಆ ಥರ ಕನೆಕ್ಟ್ ಮಾಡೋಕ್ಕೆ ಸ್ಪಿರಿಚುಯಾಲಿಟಿ ಜಾಸ್ತಿ ಇತ್ತಲ್ಲ. ರಾತ್ರಿ ಬ್ರಹ್ಮ ಮುಹೂರ್ತ ಅಂತಾರೆ, ಮೂರುವರೆಗೆ ಒಂದು ರಾತ್ರಿ ಹನ್ನೆರಡುವರೆ ಒಂದು ಗಂಟೆಯಿಂದ ಶುರು ಆಗುತ್ತೆ ಆ ಬ್ರಹ್ಮ ಮುಹೂರ್ತ. ಆವಾಗ ನೀವು ಎದ್ಬಿಟ್ಟು ಮೆಡಿಟೇಷನ್ ಮಾಡಿ ಬೆಳಗ್ಗೆ ಅದು ಸೂರ್ಯೋದಯ ಆಗುತ್ತಲ್ಲ, ಸೂರ್ಯೋದಯ ಆಗಕ್ಕೆ 45 ನಿಮಿಷವರೆಗೂ ಇರುತ್ತೆ ಆ ಸಮಯ. ಬಿಫೋರ್ ಸನ್ರೈಸ್ 45 ಮಿನಿಟ್ಸ್ 45 ಮಿನಿಟ್ಸ್ವರೆಗೂ ಇರುತ್ತೆ ಆ ಸಮಯ ಬ್ರಹ್ಮ ಮುಹೂರ್ತ. ಆ ಟೈಮಲ್ಲಿ ಎದ್ದು ನೀವು ಮೆಡಿಟೇಷನ್ ಮಾಡಿದ್ರೆ, ಆ ಟೈಮಲ್ಲಿ ನೀವು ಅಥವಾ ನಮಾಜ್ ಮಾಡಿದ್ರೆ ಅಥವಾ ಪೂಜೆ ಮಾಡಿದ್ರೆ ಅಥವಾ ನಿಮ್ಗೆ ಯಾವುದೇ ಮೇಲೆ ನಂಬಿಕೆ ಇರುತ್ತೆ, ಅದು ಎದ್ಬಿಟ್ಟು ಆ ಟೈಮಲ್ಲಿ ನೀನೇ ನಂಗೆ ನೋಡ್ಕೊಳ್ಬೇಕಾರದು ಅಂತೆಲ್ಲ ಒಪ್ಪಿಸೋದು, ಮತ್ತು ಸ್ಪಿರಿಚುಯಾಲಿಟಿ ಕನೆಕ್ಟ್ ಮಾಡೋದು ಈಗ ಇಂಡಿವಿಜುವಲಿಗೆ ಸುಪ್ರೀಮಸಿಗೆ, ಅಲ್ಲಿ ಕನೆಕ್ಷನ್ ಅದು ಬಿಲ್ಟ್ ಆಗುತ್ತೆ.
ಅದು ಸ್ಪಿರಿಚುವಲ್ ಕನೆಕ್ಷನ್ ಅನ್ನೋದು ಅದೆಲ್ಲ ಮಾಡಕ್ಕೆ ಶುರು ಮಾಡಿದೆ ನಾನು ಯಾಕಂದ್ರೆ ಅದು ಒಳಗಡೆಯಿಂದ ಫುಲ್ ವೀಕ್ ಆಗಿಬಿಟ್ಟಿದ್ದೆ ನಾನು ಸ್ಪಿರಿಚುವಲಿ ಕನೆಕ್ಟೆಡ್ ಇದ್ದರೆ ಪವರ್ಸ್ ಬರುತ್ತೆ ಅಂತ ಯಾಕಂದ್ರೆ ನಾನು ಇದುವರೆಗೆ ಯಾವ ಥರ ಸ್ಟೀರಾಯ್ಡ್ ತಗೊಂಡಿಲ್ಲ ಸ್ಟೀರಾಯ್ಡ್ಸ್ ಅಂದರೆ ಈ ಜಿಮ್ಮಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಅದು ತಗೊಂಡಿಲ್ಲ ಈ ಸ್ಟ್ಯಾಮಿನಾಗೆ ಎನರ್ಜಿಗೆ ಅದೆಲ್ಲ ಮತ್ತು ಈ ಟ್ಯಾಬ್ಲೆಟ್ಸ್ ಎಲ್ಲ ಬರುತ್ತೆ ಅದು ಆ ಥರ ಆರ್ಟಿಫಿಷಿಯಲ್ ಆಗಿ ನಾನು ಏನು ಇದುವರೆಗೆ ನಾನು ಉಪಯೋಗಿಸಿಲ್ಲ ನ್ಯಾಚುರಲ್ ಫುಡ್ಡು ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡ್ತಾಯಿದ್ರೆ ಬಂದು ಕೇಳ್ತಾರೆ ಜನ ನನಗೆ ಮೇಡಮ್ ನಿಮಗೆ ಎಲ್ಲಿಂದ ಶಕ್ತಿ ಬರೋದು ನೀವೇನು ಯೂಸ್ ಮಾಡ್ತೀರಾ ನೀವು ಸ್ಟಿರಾಯ್ಡ್ಸ್ ತೊಗೊಂಡು ಬಂದು ವರ್ಕೌಟ್ ಮಾಡ್ತೀರಾ ಅಂತ ಕೇಳ್ತಾರೆ ಟ್ರೈನರ್ಸ್ ಎಲ್ಲ ನಾನು ಕೇಳಿದ್ದಾರೆ ಇದು ಸ್ಟಿರಾಯ್ಡ್ಸ್ ತೊಗೊಂಡ್ಬಿಟ್ಟು ಬಂದು ವರ್ಕೌಟ್ ಮಾಡ್ತೀರಾ ಇಂಜೆಕ್ಷನ್ಸ್ ತೊಗೊಂಡು ಆ ಥರ ಬಟ್ ಅದಿಲ್ಲ ಅದು ಆ ಥರ ಏನಿಲ್ಲ ಇದೆಲ್ಲ ನ್ಯಾಚುರಲ್ಲೇ ಸೊ ನನಗೆ ಐ ಕಂಪೀಟ್ ನ್ಯಾಚುರಲ್ ಅಂತ ಅವಾರ್ಡ್ ಕೂಡ ಸಿಕ್ಕಿದೆ ಅದು ಹ್ಞೂ ಆಸ್ಟ್ರೇಲಿಯಾ ಅಂತ ಬಂದಿದ್ದು ಅದು ಡೆಲಿಗೇಟ್ಸ್ ಕೊಡೋಕ್ಕೆ ಅದು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟೆಲ್ಲ ಕಷ್ಟ ನೋಡಿ ನಾನು ನನಗೆ ಹೆಂಗೆ ರೀಬಿಲ್ಟ್ ಮಾಡಿದೆ ಓವರ್ಕಮ್ ಎವ್ರಿ ಟೈಮ್ ಚಾಲೆಂಜಸ್ ಲೈಫ್ ಆಫ್ ಸೇಮ್ ಚಾಲೆಂಜಸ್ ಬಟ್ ಐ ಯೂಸ್ ಟು ಓವರ್ಕಮ್ ಇಟ್ ಬಟ್ ನಂದು ಡಿಪ್ರೆಷನ್ ಇದೋಗ್ಬಿಡತ್ತಲ್ಲ ಈ ರಮತಾಡ್ ಆರ್ಥರ್ಟಿಸ್ ಯಾರಿಗೆ ಬಂದಿದೆಯೋ ಅವರು ಒಂದು ಮೆಸೇಜ್ ಕೊಡ್ತಾ ಇರೋದು ಇದು ಓವರ್ಕಮ್ ಆಗ್ಬೋದು ಹೌದು ಹೌದು ಡಾಕ್ಟರ್ ಅದು ಇವರು ಅಭಿಷೇಕ್ ಪಾಟೀಲ್ ಮಣಿಪಾಲ್ ಅಲ್ಲಿ ಆ ಥರ ಹೇಳಿದಂದ್ಮೇಲೆ ನನಗೆ ಮತ್ತೆ ನಾನು ಈಗ ಮತ್ತೆ ಸ್ಪೋರ್ಟ್ಸ್ ಹೋಗ್ತೀನೋ ಇಲ್ಲ ಅಂತ ನನಗೆ ಇದು ಅನುಮಾನ ಬಂದುಬಿಡ್ತು ಅತ್ರ ಹೀಲಿಂಗ್ ಮಾಡಿಕೊಂಡು ನಮ್ಮ ಹ್ಯೂಮನ್ ಬಾಡಿ ಈಸ್ ಅ ಬೆಸ್ಟ್ ಹೀಲರ್ ಇನ್ ದ ವರ್ಲ್ಡ್ ನಮಗೆ ಹೀಲಿಂಗ್ ಒಳಗಡೆಯಿಂದಾನೆ ನಮಗೆ ಆಗುತ್ತೆ ನಮಗೆ ಔಷಧಿ ತೊಗೊಂಡ್ಬಿಟ್ಟು ಹೀಲ್ ಆಗಬೇಕು ಅಂತ ಅನ್ನೋದು ಅದು ಸೆಕೆಂಡ್ರಿ ಕಾನ್ಸೆಪ್ಟು ನಮಗೆ ಇನ್ಷಿಯಲಿ ನಮ್ಗೆ ಅದಷ್ಟೇ ಅದು ಹೀಲ್ ಆಗುತ್ತೆ ಹಳೆ ಕಾಲದಲ್ಲೆಲ್ಲ ಯಾವ ಥರ ಅದು ಡಾಕ್ಟರ್ಸ್ ಇರಲಿಲ್ಲ ಈ ಥರ ಸೈಂಟಿಫಿಕ್ ಮೆಥಡ್ಸು ಮೆಡಿಸಿನ್ ಯೂಸ್ ಮಾಡೋದು ಇದೆಲ್ಲ ಇರಲಿಲ್ಲಲ್ಲ ಆ ಕಾಲದಿಂದ ಹೆಂಗೆ ಹೀಲ್ ಆಗ್ತಾ ಇತ್ತು ಹ್ಯೂಮನ್ ಬಾಡಿ ಅಲ್ವಾ ಹೌದು 100% ದೇವರು ನಮ್ಮ ದೇಹ ಸೃಷ್ಟಿ ಮಾಡಿರೋದೇ ಹಂಗೆ ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಡೂ ಎನಿಥಿಂಗ್ ಫಾರ್ ಯುವರ್ ಬಾಡಿ ಯುವರ್ ಬಾಡಿ ವಿಲ್ ನಾಟ್ ಗೋನ್ ರಿಯಾಕ್ಟ್ ಫಾರ್ ದಟ್ ಇಟ್ ರಿಮೈನ್ಸ್ ಹೆಲ್ದಿ ಹೆಲ್ದಿ ನಾನೀಗ ಸೌತ್ ಕೊರಿಯಾಗ ಹೋದ್ಮಲ್ಲ ಅಲ್ಲಿ ವರ್ಲ್ಡ್ ಅಲ್ಲಿ ಹ್ಯಾಪಿಯೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅವರು ಹೇಗೆ ಅಂದರೆ ಅವ್ರ ಮೈಂಡ್ ಸೆಟ್ ಆ ಥರ ಅವ್ರಿಗೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಲ್ಲಿ ಅಂದರೆ ಈ ರೋಡಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಯಾರಾದ್ರು ಪಾದಚಾರಿ ಏನಾದ್ರು ಕಸ ನೋಡಿದ್ರೆ ಎತ್ಕೊಂಡು ಬ್ಯಾಗಲ್ಲಿ ಹೊಟ್ಟು ಹಾಕೊಂಡು ಹೋಗ್ತಾನೆ ಅವನು ಅಷ್ಟು ಕ್ಲೀನ್ ಸಿಟಿ ಅದು ಕಸ ಕ್ಲೀನ್ ಕಂಟ್ರಿ ಇದ್ರೆ ಎತ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾನೆ ಯಾರೋ ಹಾಕಿರೋದು ಆ ಥರ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಆ ಸಿಟಿಸನ್ಸ್ಗೆ ಆ ಥರ ಅವ್ರಿಗೆ ಹೇಳಿಕೊಟ್ಟಿರೋದು ಅವನು ಕಸ ಎತ್ತವನದೇ ಅವನು ಟಾಯ್ಲೆಟ್ ಕ್ಲೀನ್ ಮಾಡೋವನ್ನೇ ಇರಲಿ ಅವನಷ್ಟು ಖುಷಿ ಖುಷಿಯಾಗಿರ್ತಾನೆ ಅವನ ಕೆಲಸದಲ್ಲಿ ಅವನು ಸಂತುಷ್ಟವಾಗಿರ್ತಾನೆ ಕಂಪ್ಲೇಂಟ್ ಮಾಡ್ಕೊಂಡು ಹೇಳಿ ಹೋಗ್ತಾರಲ್ಲ ಏನು ಇಲ್ಲ ಅಲ್ಲಿ ನೀವು ಯಾರಿಗೂ ನಾನು ಎಷ್ಟು ಒಂದು ವಾರ ಇದ್ದೆ ಒಂದು ವಾರದಲ್ಲೂ ಒಬ್ರಿಗೂ ಕೋಪ ಮಾಡಿರೋದು ನೋಡಿಲ್ಲ ಅಲ್ಲಿ ತುಂಬ ಹೆಲ್ಪಿಂಗ್ ಪೀಪಲ್ ಅವರು ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಇಷ್ಟು ಧೂಳು ಈವನ್ ರೋಡ್ ಮೇಲೇನೂ ನಿಮ್ಗೆ ಕಾಣಲ್ಲ ಧೂಳು ಮನೇಲಿ ದೂರ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಹೋಗಿದ್ದೀನಿ ಅಲ್ಲೇ ಅಲ್ಲೇ ಊಟ ತೊಗೊಂಡ್ಬಿಟ್ಟು ಅಲ್ಲಿ ಮೈಕ್ರೋವೇವ್ ಇರುತ್ತೆ ಬಿಸಿ ಮಾಡ್ಕೊಳ್ಬೇಕು ಊಟ ಯಾರೋ ಬೇರೆಯವರು ಬಿಸಿ ಮಾಡಿಕೊಂಡು ಅಲ್ಲಿ ಚೆಲ್ಲಿಬಿಟ್ಟಿದ್ರು ಅಲ್ಲೆಲ್ಲ ಮೈಕ್ರೋವೇವ್ ಗಲೀಜಾಗಿತ್ತು ಯಾರು ಆಚೆ ಇರೋನು ಏನೋ ತೊಳಗೆ ಬಂದು ನೋಡಿಬಿಟ್ಟು ಅದು ಗಲೀಜಿದೆ ಅಂತ ಫುಲ್ 15 ನಿಮಿಷ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದಾನೆ ಆ ಮೈಕ್ರೋವೇವು ಅಕ್ಕಪಕ್ಕ ಎಲ್ಲ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಏನೋ ಸಣ್ಣ ಪುಟ್ಟ ಏನೋ ತೊಗೊಂಡ್ಬಿಟ್ಟು ಆಮೇಲೆ ಹೋಗೋನು ಅವನಲ್ಲಿ ಎಂಪ್ಲಾಯ್ ಇಲ್ಲ ಕಸ್ಟಮರ್ ಅವನು ಹ್ಯಾಪಿಯೆಸ್ಟ್ ಕಂಟ್ರಿ ಹೌದು ಅದಕ್ಕೆ ಹ್ಯಾಪಿಯೆಸ್ಟ್ ಕಂಟ್ರಿ ಪಾಪ್ಯುಲೇಷನ್ ಕಡಿಮೆ ಟೆಕ್ನಾಲಜಿ ವೈಸ್ ವರ್ಲ್ಡ್ಸ್ ನಂಬರ್ ಒನ್ ಕಂಟ್ರಿ ವರ್ಲ್ಡಲ್ಲಿ ಟಾಪ್ ಮ್ಯಾನುಫ್ಯಾಕ್ಚರರ್ಸ್ ನಿಮಗೆ ಸಿಗೋದು ಸೌತ್ ಕೊರಿಯಲ್ಲಿ ಈಗ 75 ದೇಶಗಳವ್ರು ಬಂದಿದ್ರಲ್ಲ ಸೌತ್ ಕೊರಿಯಾಗೆ ಕಾಂಪಿಟೇಷನ್ಗೆ ಏಷ್ಯಾ ಪೆಸಿಫಿಕ್ ಮಾಸ್ಟರ್ಸ್ಗೆ ಎಲ್ರಿಗೂ ಡೈಲಿ ಫ್ರೂಟ್ಸಿಂದ ಹಿಡಿದು ಕೇಕು ನೀರು ಕಾಫಿ ಎಷ್ಟು ಲಕ್ಷಾನ್ ಜನಕ್ಕೆ ಅಷ್ಟೆಲ್ರಿಗೂ ಹಂಚಿದ್ದಾರೆ ವಿತೌಟ್ ಕನ್ಫ್ಯೂಷನ್ ಏನು ಕನ್ಫ್ಯೂಷನ್ ರಶ್ಶು ಚಲೋದು ಅವನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಕತೆ ಇಲ್ಲ ಏನೂ ಇಲ್ಲ ಅಷ್ಟು ಆರ್ಗನೈಸ್ಡ್ ಅಷ್ಟು ಪ್ರೀಪ್ಲ್ಯಾಂಡು ಸಿಸ್ಟಮ್ಯಾಟಿಕ್ ಫುಲ್ ಸಿಸ್ಟಮ್ಯಾಟಿಕ್ ನಾವು ಸಮಯನ ನಾವು ಸಮಯ ತಕ್ಕಂಗೆ ಹೆಂಗೆ ನಡಿಬೇಕು ಅಂತ ಅಲ್ಲಿ ಹೋದರೆ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಇಷ್ಟು ಟೈಮ್ಗೆ ಬಸ್ ಅಂದರೆ 1 ಸೆಕೆಂಡ್ ಒಂದಿಲ್ಲಲ್ಲ ಅವನು ಹೋಗ್ತಾ ಇರ್ತಾನೆ
ಒಂದು ಸೆಕೆಂಡ್ ಲೇಟ್ ಬರಲ್ಲ ಲೇಟ್ ಬರಲ್ಲ ಸೋ ಈ ಕಡೆ ಬಂದೆ ಸೋ ಆಮೇಲೆ ಏನಾಯ್ತು ನಿಮ್ಮ ಸ್ಪೋರ್ಟ್ಸ್ ಕರಿಯರ್ ಆಮೇಲೆ ಹೀಲಿಂಗ್ ಆಗೋಯ್ತು ಅದು ರಮತಾರ್ಡ್ ಏನಿತ್ತು ಆರ್ಥ್ರೈಟಿಸ್ ಹೀಲ್ ಆಯ್ತು ಆರ್ಥ್ರೈಟಿಸ್ ಅದಷ್ಟೇ ಇದು ಹೀಲ್ ಆಯ್ತು ಇಂಜೆಕ್ಷನ್ ತಗೊಂಡಿಲ್ಲ ಮಾತ್ರೆ ತಗೊಂಡಿಲ್ಲ ಅದೇ ಹೀಲ್ ಆಗೋಯ್ತು ಓಕೆ ಬೆಳಗ್ಗೆ ಬೆಳಗಿನ ಜಾವ ಲಾಲ್ಬಾಗ್ ಹೋಗ್ತಾ ಇದ್ದೆ ಜಾಗಿಂಗ್ ಮಾಡೋಕ್ಕೆ 10 ಕಿಲೋಮೀಟರ್ ಡೈಲಿ ಜಾಗಿಂಗ್ ಮಾಡ್ತಾ ಇದ್ದೆ 10 8 ಟೈಮ್ ಹೆಂಗ್ ಇರುತ್ತೆ ಹಂಗೆ ಆಫೀಸ್ ಬರಬೇಕಲ್ಲ 10 ಗಂಟೆಗೆ ಮತ್ತೆ ಬೆಂಗಳೂರು ಆಫೀಸ್ ಸೆಂಟ್ರಲ್ ಆಫೀಸ್ ಅಲ್ಲಿ ಶಾಂತಿನಗರ ಅಲ್ಲಿ ಹಂಗೆ ಮಾಡಿ ಹೀಲ್ ಮಾಡ್ಕೊಂಡ್ಬಿಟ್ಟೆ ಅದು ಅದಷ್ಟೇ ಅದು ಹೀಲ್ ಆಗೋಯ್ತು ಸೋ ಇಲ್ವೇ ಇಲ್ಲ ನಿಮಗೆ ಆಹೋ ಈಗ ಚಳಿಗಾಲದ ಬಂದ್ರೆ ನೋವು ಶುರು ಆಗುತ್ತೆ ಆಗಾಗ ನೋವು ಶುರು ಆಗುತ್ತೆ ಬೆಳಗ್ಗೆ ಹೊತ್ತು ವರ್ಕೌಟ್ ಹೊಟ್ಟೋದ್ರೆ ಹೊಟ್ಟೋಗುತ್ತೆ ಬಾಡಿ ವಾರ್ಮ್ ಆದ್ರೆ ಹೊಟ್ಟೋಗುತ್ತೆ ಹೊಟ್ಟೋಗುತ್ತೆ ಓಕೆ ಇಲ್ಲಿ ಏನು ಮೆಸೇಜ್ ಅಂದರೆ ನಮ್ಗೆ ಏನಾದರೂ ಆಗಲಿ ಏನಾದರೂ ಕಾಯಿಲೆ ಬರಲಿ ನಮಗೆ ಯಾವ ಥರ ದುಃಖ ಆಗಲಿ ಅದಿದೆ ಅಂತ ಅದ್ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಅದು ಬೆಳೆಯೋದು ಜಾಸ್ತಿ ನಮಗೆ ದುಃಖ ಇದೆ ಅಂದರೆ ದುಃಖ ಮೇಲೇ ನಾವು ಫೋಕಸ್ ಮಾಡಿದ್ರೆ ದುಃಖ ಇನ್ನೂ ಬೆಳೀತಾ ಇರುತ್ತೆ ಪ್ರಾಬ್ಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಪ್ರಾಬ್ಲಮೇ ಜಾಸ್ತಿ ಆಗುತ್ತೆ ಯು ಫೋಕಸ್ ಆನ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಾಬ್ಲಮ್ ವಿಲ್ ರೈಸ್ ಇಫ್ ಯು ಫೋಕಸ್ ಆನ್ ಸಮಥಿಂಗ್ ಪಾಸಿಟಿವ್ ನಾನು ಇದು ಮಾಡಬೇಕು ಒಂದು ಕೆಲಸ ಈಗ ನನ್ನ ಸ್ಪೋರ್ಟ್ಸು ಇದ್ರಲ್ಲಿ ನಾನು ಗೆದ್ದೇ ಗೆದ್ದಬೇಕು ನಾನು ಇಂಟರ್ನ್ಯಾಷನಲ್ ಹೋಗಬೇಕು ಅಂತ ಅವಾಗ ಕಾನ್ಸಂಟ್ರೇಟ್ ಮಾಡೋಕೆ ಶುರು ಮಾಡಿದೆ ಫೋಕಸ್ ಮಾಡಿದೆ ಅದು ಗೋಲ್ಡ್ ಮೆಡಲ್ ನನಗೆ 3 ಗೋಲ್ಡ್ ಮೆಡಲ್ ಆಯಿತು ಸೌತ್ ಕೊರಿಯಲ್ಲಿ ಫಸ್ಟ್ ಇಂಟರ್ನ್ಯಾಷನಲ್ ನಂದಿದ್ದು ರೀಸೆಂಟ್ಲಿ ಹ್ಯಾಪೆಂಡ್ ಹ್ಞೂ ಈಗ ಫಿನ್ಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಮತ್ತೆ 28ನೇ ತಾರೀಕು ಯಾವ 28 ಈ 28 ಜೂನ್ ಹೌದು ಇಂಟರ್ನ್ಯಾಷನಲ್ ಹೌದು ಯುರೋಪಿಯನ್ ಮಾಸ್ಟರ್ಸ್ಗೆ ಅಲ್ಲಿ ಗೋಲ್ಡ್ ಯಾರ್ದಾಯಿತು ಸೌತ್ ಕೊರಿಯಲ್ಲಿ ಅವ್ರಿಗೆ ಕಾಮನ್ವೆಲ್ತ್ ನೆಕ್ಸ್ಟ್ ಇಯರ್ ಆಸ್ಟ್ರೇಲಿಯಲ್ಲಿ ಕಾಮನ್ವೆಲ್ತ್ ಮಾಸ್ಟರ್ಸ್ ಇದೆ ಸೊ ಅದಕ್ಕೆ ಸೆಲೆಕ್ಷನ್ ಆಗೋಯ್ತು ನಂದು ಮತ್ತೆ ಈಗ ಯುರೋಪಿಯನ್ ಮಾಸ್ಟರ್ಸ್ ಹೋಗ್ತಾ ಇದ್ದೀನಿ ಫಿನ್ಲ್ಯಾಂಡ್ಗೆ ಆಲ್ ವರ್ಲ್ಡ್ ವರ್ಲ್ಡ್ ಲೆವೆಲ್ ವರ್ಲ್ಡ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ವಿದೇಶಕ್ಕೆ ಹೋಗ್ತಿರಲ್ಲ ಹೂ ಇಸ್ ಸ್ಪಾನ್ಸರಿಂಗ್ ಲೈಕ್ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ ಯಾರು ಇಲ್ಲ ಇದು ಮಾಸ್ಟರ್ ಕ್ಯಾಟಗರಿಯಲ್ಲಿ ಹೋಗೋದ್ರಿಂದ ಅಂದರೆ ಮಾಸ್ಟರ್ ಕ್ಯಾಟಗರಿಯಿಂದ ಏನಂದರೆ 30+ ನಂತರ ಕಾಂಪಿಟೇಷನ್ಸ್ ಹೋಗೋದು ನಾವು ಇವರು ಸಾಯಿ ಅವರು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರೆಲ್ಲ ಇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಈ ನಮ್ಮ ಯೂತ್ ಮೇಲೆ ಜಾಸ್ತಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೌದು ಸ್ಪೋರ್ಟ್ಸ್ ಸಾಯಿ ಅವ್ರು ಏನು ಮಾಡ್ತಾರೆ ಬರೀ ಯೂತ್ ಮೇಲೆ ಫೋಕಸ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರು ಸ್ಪಾನ್ಸರ್ ಮಾಡೋದು ಎಲ್ಲ ಇರುತ್ತೆ ನಮಗೆ ನಮ್ಮ ಮಾಸ್ಟರ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅವ್ರ ಕಡೆಯಿಂದ ನಾವು ಹೋಗೋದು ಅವ್ರೇನು ನಮ್ಗೇನು ಜಾಸ್ತಿ ಕೊಡಲ್ಲ ಅವರು ಕಿಟ್ಟು ಆ ಥರ ಒಂದು ಇದು ಮಾಡ್ತಾರೆ ಸ್ಪಾನ್ಸರ್ ಮಾಡ್ತಾರೆ ಟ್ರಾವೆಲ್ ಎಲ್ಲ ಈಗ ಸೌತ್ ಕೊರಿಯಾಗೆ ನಮ್ಗೆ ಇಲ್ಲಿ ಮಸ್ಜಿದ ಮಮೂರ್ ಅಂತ ಕೋರ್ಮಂಗ್ಲಲ್ಲಿ ಮಸ್ಜಿದೆ ಐತೆ ಅಲ್ಲಿಂದ ನನಗೊಂದು 50,000 ರೂಪಾಯಿ ಕೊಟ್ಟರು ಅವರು ಅಷ್ಟೇ ಮತ್ತೆ ಏನು ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ ಅಲ್ಲಿ 10ನೇ ತಾರೀಕೆ ನನ್ನ ಫ್ಲೈಟ್ ಇದ್ದಿದ್ದು 10ನೇ ತಾರೀಕೆ ನನ್ನ ಇದು ಎಲೆಕ್ಷನ್ ಇತ್ತಲ್ಲ ಕೋಡ್ ಆಫ್ ಕಂಡಕ್ಟ್ ಇತ್ತಲ್ಲ ಸೊ ಅದರಿಂದ ನನಗೇನು ಸ್ಪಾನ್ಸರ್ಶಿಪ್ ಸಿಕ್ಕಿಲ್ಲ ಮೊನ್ನೆ ಜಮೀರ್ ಅಹಮದ್ ಸಾಬ್ ಕರೆದು ನನಗೆ ಮೈನಾರಿಟಿ ಮಿನಿಸ್ಟರ್ ಇದ್ದಾರಲ್ಲ 2.5 ಲಕ್ಷ ರೂಪಾಯಿ ಈಗ ಫಿನ್ಲ್ಯಾಂಡ್ಗೆ ಹೋಗಕ್ಕೆ ಕೊಟ್ಟರು ಅವರು ಓಕೆ ಎಷ್ಟು ಖರ್ಚು ಬರುತ್ತೆ ಉದಾಹರಣೆ ಫಿನ್ಲ್ಯಾಂಡಿಗೆ ಹೋಗೋಕೆ ನಿಮಗೆ ಟೋಟಲ್ ಅದು ತುಂಬ ಎಕ್ಸ್ಪೆನ್ಸಿವ್ ಕಾಂಟಿನೆಂಟ್ ಅದು ನೀವೆಲ್ಲಾದರೂ ಹೋಗಲಿ ಯುರೋಪಲ್ಲಿ ಸಿಕ್ಕಾಪಟ್ಟೆ ಇರೋಕ್ಕೆ ಟ್ರಾವೆಲಿಂಗು ಊಟ ತುಂಬ ಎಕ್ಸ್ಪೆನ್ಸಿವ್ ಅದು ಕಡಿಮೆ ಅಂದ್ರೆ ಒಂದು ದಿ ಆರ್ಗನೈಸರ್ಸ್ ವಾಂಟ್ ಸ್ಪಾನ್ಸರ್ ಅವ್ರು ಸ್ಪಾನ್ಸರ್ ಮಾಡಲ್ಲ ಅವ್ರು ಸ್ಪಾನ್ಸರ್ ಮಾಡಲ್ಲ ಅವರು ಓ ಬರೀ ನೀವು ನಿಮ್ದೇ ಅಲ್ಲಿ ಉಳ್ಕೊಳ್ಳೋ ಖರ್ಚು ನಿಮ್ದೇ ಎಲ್ಲ ನಮ್ದೇ ಇರುತ್ತೆ ಎಷ್ಟು ಸೆಟ್ ನಿಮ್ದೇ ಏನು ನಮ್ದೇ ಇರುತ್ತೆ ಡಿಪಾರ್ಟ್ಮೆಂಟಿಂದ ನನಗೇನು ಇದುವರೆಗೇನು 1 ರೂಪಾಯಿ ಫೈನಾನ್ಷಿಯಲಿ ಏನು ಕೊಟ್ಟಿಲ್ಲ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಿಂದ ಬಂದಿಲ್ಲ ಏನು ಸ್ಪೋರ್ಟ್ಸ್ ಮಿನಿಸ್ಟರ್ ಮೊನ್ನೆ ನಾಗೇಂದ್ರ ಸಾಹೇಬ್ರಿಗೆ ನಾನು ಭೇಟಿ ಆದೆ ಅವರು 5 ಫಂಡ್ಸ್ ಇದೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಹಾಗಾದರೆ ಫಿನ್ಲ್ಯಾಂಡ್ ಹೋಗಿ ಎಷ್ಟು ಖರ್ಚು ಬರ್ಬೋದು ಟೋಟಲ್ ಫಿನ್ಲ್ಯಾಂಡ್ಗೆ ಹೋಗಕ್ಕೆ 5 ಲಕ್ಷ ಆದರೂ ಬರುತ್ತೆ ಹೋಗಿ ಬಂದು ಕಂಪ್ಲೀಟ್ ಕಂಪ್ಲೀಟ್ 5 ಲ್ಯಾಕ್ಸ್ ಹ್ಞೂ 5 ಲ್ಯಾಕ್ಸ್ ಅಂತ ಒಳಗಡೆ ಆಗುತ್ತೆ ಹೆಂಗೆ ಮ್ಯಾನೇಜ್ ಮಾಡ್ತೀವಿ 2.5 ಜಮೀರ್ ಅವ್ರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇನ್ನು 1 ಲಕ್ಷ ಬೇರೆಯವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ ಮ್ಯಾನೇಜ್ ಆಗುತ್ತೆ ವೆಯ್ಟ್ಸ್ ಎಲ್ಲ ಅಲ್ಲಿ ಕೊಡ್ತಾರೆ ಲೈಕ್ ಅಲ್ಲೇ ಎಲ್ಲ ಮಾಡ್ತಾರೆ ಅವರೆಲ್ಲ ಕೊಡ್ತಾರೆ ಸೊ ನೀವು ಇಲ್ಲಿಂದ ಟ್ರಾವೆಲ್ ಅಕಾಮಡೇಷನ್ ಫುಡ್ ಅಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ಎಲ್ಲ ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಹರಿಶೋ ಹೌದು ಸರ್ ಇಲ್ಲೊಂದು ಓಪನ್ ಆಗಿ ಹೇಳೋಕ್ಕಾಗತ್ತಾ ಓಕೆ ಒಲಿಂಪಿಕ್ಸ್ ಅದನ್ನು ಹೋಗ್ಬೋದಾ ನೀವು ಆ ಕ್ರೈಟೀರಿಯಾ ಅಲ್ಲಿ ಬರಬೇಕು ಅಂದರೆ 30+ ಕ್ರೈಟೀರಿಯಾ 30+ ಅಂದ್ರೂ ಈಗ ಅಲ್ಲಿ ಅವ್ರು ಎಷ್ಟು ವೆಯ್ಟ್ಸ್ ಲಿಫ್ಟ್ ಮಾಡ್ತಾಯಿರ್ತಾರೆ ಅಷ್ಟು ವೆಯ್ಟ್ಸ್ ಲಿಫ್ಟ್ ಮಾಡೋಕ್ಕೆ ನಮಗೆ ಸಾಧ್ಯತೆ ಇರಬೇಕು ಬಟ್ ಅಷ್ಟು ಲಿಫ್ಟ್ ಮಾಡೋಕ್ಕೆ ಈಗ ನಾನು ಟೆಕ್ನಿಕ್ಸ್ ಎಲ್ಲ ನಾನು ರೀಸೆಂಟಾಗಿ ನಾನು ತುಂಬ ಶುರು ಮಾಡಿದ್ದೀನಿ ಅಂದರೆ 2 ಇಯರ್ಸಿಂದ ನಾನು ಕಲಿತಾ ಇದ್ದೀನಿ ಆ ವೆಯ್ಟ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಈಗ ಇನ್ನು ಮುಂದಕ್ಕೆ ನೋಡಬೇಕು ಲೈಕ್ ಇನ್ ಕಾಮನ್ವೆಲ್ತ್ ಅಂತ ಒಂದು ನೆಕ್ಸ್ಟ್ ಇಯರ್ ಇದೆ ನನ್ನದು ಹೋಗ್ತೀರಿ ನಾನು ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂದರೆ ನಿಮ್ಗೆ ಏನೇ ಹೋದ್ರೂ ಏಜ್ ಇಸ್ ಜಸ್ಟ್ ಎ ನಂಬರ್ ಸರ್ ಏಜ್ ಇಸ್ ಜಸ್ಟ್ ಎ ನಂಬರ್ ಈಗ ನಿಮಗೆ 30 ವರ್ಷ ಇರಲಿ
ಎಷ್ಟಾದರೂ ಇಲ್ಲಿ 40 ವರ್ಷ ಇಲ್ಲಿ ಅದು ಜಸ್ಟ್ ನಂಬರ್ ಎಲ್ಲ ನಮಗೆ ನಮ್ಮ ಪಾಸಿಟಿವ್ ಅಟಿಟ್ಯೂಡ್ ಮೇಲೆ ಆಗುತ್ತೆ ನೆವರ್ ಟು ಲೇಟ್ ಫಾರ್ ಡೂಯಿಂಗ್ ಎನಿಥಿಂಗ್ ನೆವರ್ ಟು ಲೇಟ್ ಇನ್ ಲೈಫ್ ನಾ ಮನುಷ್ಯ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಯೋಚಿಸಿದ್ರೆ ಸಾಕು ಅಂತ ಮಾಡ್ಬಿಡ್ತಾನೆ ಆಗುತ್ತೆ ಅದಕ್ಕೆ ನಾನೇ ಉದಾಹರಣೆ ಅದಕ್ಕೆ ಏನಾದರೂ ಆಗಲಿ ಲೈಫಲ್ಲಿ ನಾನು ಮಾಡಬೇಕು ನಾನು ಮುಂದಕ್ಕೆ ಹೋಗಬೇಕು ನಾನು ಜಿಗಿತ್ಕೊಂಡು ಮುಂದಕ್ಕೆ ಹೋಗಬೇಕು ಅನ್ನೋದು ಒಂದು ಅಟಿಟ್ಯೂಡ್ ಇರುತ್ತಲ್ಲ ಆವಾಗ ಮನುಷ್ಯ ಮಾಡೇ ಮಾಡ್ತಾನೆ ಆ ಇದು ಇರಬೇಕು ಆ ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರಬೇಕು ಆ ಕಮಿಟ್ಮೆಂಟ್ ಆ ಥರ ಇರಬೇಕು ಅವನ ಬಗ್ಗೆ ಮಾತಾಡೋದ್ಬೇಡ ಅವನ ಬಗ್ಗೆ ಮಾತಾಡೋದ್ಬೇಡ ಈಗ ಮಗು ಅವನ ಹತ್ರನೇ ಇದೆ ಏನಾಗಲಿ ಮುಂದೆ ಸಾಗುನಿ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ